ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ ನಾನು ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಒಂದು ನಾಲ್ಕು ದಿನದ್ದು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ ಇದೆ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಒಂದು ವೀಕ್ ಹಿಂದಿನ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅವತ್ತು ಬುಧವಾರ ಚಿಕನ್ ತಂದಿದ್ರು ಅತ್ತೆ ಬಂದಿದ್ರು ಅನ್ನೋದು ಆವಾಗ ಚಿಕನ್ ಸಾಂಬಾರು ಮತ್ತು ಕಬಾಬ್ ಮಾಡಿದೆ ಸಾಂಬಾರು ಮಾಡೋದನ್ನು ನಾನು ಶೇರ್ ಮಾಡಿಕೊಂಡಿಲ್ಲ ಕಬಾಬ್ ಮಾಡಿದೆ ಅದನ್ನು ಹಾಗೆ ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನು ನಿಮ್ಮೊಂದಿಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಕಬಾಬು ಮಾಡಿದ್ವಿ ಚಿಕನ್ ಸಾಂಬಾರು ರೊಟ್ಟಿ ಎಲ್ಲ ಮಾಡಿದ್ವಿ ವಿಡಿಯೋ ಮಾಡಿಕೊಂಡಿಲ್ಲ ನಾನು ಇವು ಸ್ವಲ್ಪ ವಿಡಿಯೋಸ್ ಇದ್ದು ಅದನ್ನೇ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹಾಗೂ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸೊಬ್ಬರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಅಷ್ಟೇ ಫ್ರೆಂಡ್ಸ್ ತುಂಬ ದಿನ ಆದಮೇಲೆ ನಾನು ಇವಾಗ ಕಬಾಬ್ ಮಾಡಿದ್ದು ತುಂಬ ದಿನ ಆಗಿತ್ತು ಕಬಾಬ್ ಮಾಡಿದ್ದಿಲ್ಲ ಬರೀ ಚಿಕನ್ ಸಾಂಬಾರು ಗ್ರೇವಿ ಈ ಥರನೇ ಮಾಡ್ಕೊಳ್ತಿದ್ವಿ ಈ ಸರಿ ಕಬಾಬ್ ಮಾಡಿದ್ದೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಗುರುವಾರ ಗುರುವಾರ ಗೊತ್ತಲ್ವ ರಾಯರ ಪೂಜೆ ಪೂಜೆನೂ ಕೂಡ ಆವತ್ತು ಸಿಂಪಲ್ಲಾಗಿ ಮಾಡಿದ್ದೆ ನಾನು ಒಂದು ವಾರದ ಹಿಂದೆ ಯಾವುದೇ ಡೈಲಿ ರೋಟೀನನ್ನು ಶೇರ್ ಮಾಡಿಕೊಂಡಿರಲಿಲ್ಲ ಸೊ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ನಲ್ಲ ಅದನ್ನೇ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದ್ಕೋಬೇಡಿ ಈ ದಿನ ನಾನು ಪ್ರತಿ ಗುರುವಾರ ವ್ರತ ಮಾಡಲಿ ಬಿಡಲಿ ಪೂಜೆ ಮಾಡ್ತೀನಿ ಹಾಗೆ ರಾಘವೇಂದ್ರ ಸ್ವಾಮಿಗೆ ನಾನು ಅಷ್ಟೊತ್ತರ ಒಂದು ಬುಕ್ ಇದೆ ಅದನ್ನು ಓದ್ತೀನಿ ಹಾಗೆ ಗಾಯತ್ರಿ ಮಂತ್ರನೂ ಇದೆ ಅದನ್ನು ಸಹ ಓದ್ತೀನಿ ಫ್ರೆಂಡ್ಸ್ ಅಷ್ಟೆಲ್ಲ ಬುಕ್ಕು ಓದೋದಕ್ಕೆ ಟೈಮ್ ಇಲ್ಲ ಅಂದ್ರೂ ಕೂಡ ನಾನು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಅಂತ ಒಂದು ಹನ್ನೊಂದು ಸರಿ ಇಪ್ಪತ್ತೊಂದು ಸರಿ ಈ ರೀತಿಯಾಗಿ ಹೇಳ್ಕೊಳ್ತೀನಿ ಹಾಗೆ ನಿಮಗೆ ಗೊತ್ತಿರೋ ಹಾಗೆ ನಾನು ಸ್ವಲ್ಪ ಪೂಜೆ ಪುನಸ್ಕಾರ ಬಗ್ಗೆ ಸ್ವಲ್ಪ ಒಲವು ಜಾಸ್ತಿ ಹಾಗಂತ ಕಟ್ಟುನಿಟ್ಟಾಗಿ ನಾನು ಯಾವುದೇ ವ್ರತಗಳನ್ನು ಮಾಡಿಲ್ಲ ಫ್ರೆಂಡ್ಸ್ ನಿಮ್ಮ ನಿಮ್ಮ ಹಿತ್ರೀಗೆ ಎಲ್ಲ ಹೇಳ್ಕೊಳ್ತೀನಿ ನನಗೆ ಸರಿ ಅನ್ನಿಸಿದ್ದು ನನಗೆ ಸಾಧ್ಯವಾದಷ್ಟು ನಾನು ಪೂಜೆ ಎಲ್ಲ ಮಾಡ್ತೀನಿ ನೀವೆಲ್ಲ ನೋಡಿರ್ಬೋದು ನನ್ನ ಲೈಫ್ ಸ್ಟೈಲು ನಾನು ಹೊರಗಡೆ ಹೋಗಿ ತಂದು ಮಾಡೋದು ನಿಜವಾಗ್ಲೂ ಇಲ್ಲ ಏನೋ ಅಪರೂಪ ಇದ್ದುದರಲ್ಲೇ ನಾನು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಏನೋ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ನಾನು ಮನೆಯಲ್ಲಿರೋಂಥ ಗೃಹಿಣಿಯರಿಗೆ ಹೇಳ್ತಾ ಇರೋದು ನಾನು ಗೃಹಿಣಿಯಾಗಿ ಮಾಡಿ ಮಾಡುವ ಒಂದು ಕೆಲಸನ ಮನೆ ಕೆಲಸದ ಜೊತೆಗೆ ಪೂಜೆ ಪುನಸ್ಕಾರ ಮಾಡಿದರೆ ಮನೆಯಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ಎನರ್ಜಿ ಬರುತ್ತೆ ಅನ್ನೋದು ಮತ್ತಿನ್ನೇನು ಬೇಕು ಅಲ್ವಾ ಫ್ರೆಂಡ್ಸ್ ಮನಸ್ಸಿಗೆ ನೆಮ್ಮದಿ ಇದ್ದರೆ ಎಲ್ಲ ಸರಿ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಫ್ರೆಂಡ್ಸ್ ಇದು ನೆಕ್ಸ್ಟು ಸಾಟರ್ಡೆ ಸಂಕಷ್ಟಿ ಇತ್ತಲ್ವ ಅವಾಗಂದು ನೋಡಿ ಒಂದೇ ಒಂದು ಗಿಡ ಸಣ್ಣದಿದೆ ದಾಸವಾಳ ಒಂದು ಹೂ ಬಿಟ್ಟಿದೆ ಅದು ಸಂಕಷ್ಟಿ ದಿನ ನಾನು ಆವಾಗವಾಗ ಹೇಳ್ತಾ ಇರ್ತೀನಿ ನನಗೆ ಕೆಂಪು ದಾಸವಾಳ ಇಷ್ಟ ಸಂಕಷ್ಟಿ ಇದ್ದಾಗ ಗಣೇಶನಿಗೆ ಏರಿಸಬೇಕು ಅಂತ ಮಾ ಹೇಳ್ತಾ ಇರ್ತಿದ್ದೆ ಲಾಸ್ಟ್ ಟೈಮು ಒಂದು ಅರಳಿತು ಹೂವು ಅದು ನಾಳೆ ಇದೆ ಅಂದರೆ ಇವತ್ತಿನ ದಿನ ಅರಳಿತ್ತು ಈ ಸರಿ ತುಂಬ ಖುಷಿಯಾಯಿತು ಸಂಕಷ್ಟಿ ದಿನವೇ ಅರಳಿದೆ ಇವತ್ತು ಸಂಕಷ್ಟಿ ಇರೋದ್ರಿಂದ ಇವತ್ತು ಈ ದಾಸವಾಳ ಗಣೇಶನಿಗೆ ಫ್ರೆಂಡ್ಸ್ ಇದು ಶನಿವಾರ ಸಂಕಷ್ಟಿ ಇತ್ತು ಅವತ್ತು ನಾನು ಮಾರ್ನಿಂಗು ಸ್ವಲ್ಪ ತಲೆಗೆ ಮೆಹೆಂದಿ ಇದ್ದೆ ಮೆಹಂದಿಗೆ ನಾನು ಮೊಸರು ಮತ್ತು ಕಾಫಿ ಡಿಕಾಕ್ಷನ್ ಹಾಕು ಹಾಕಿದ್ದೆ ಮೆಹಂದಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದನ್ನು ಒನ್ ಅವರ್ ಬಿಡ್ತೇನೆ ಇದು ಬೆಳಗ್ಗೆ ನಾನು ಕಲಿಸಿ ಇದ್ದೀನಿ ಆಮೇಲೆ ಹಚ್ಕೊಂಡು ಒನ್ ಅವರ್ ಆದಮೇಲೆ ತಲೆ ಸ್ನಾನ ಮಾಡ್ತೀನಿ ಹಾಗೆ ಮಾರ್ನಿಂಗ್ ಟಿಫನ್ ಏನು ಮಾಡಿದೆ ಅಂತ ನೋಡೋಣ ಫ್ರೆಂಡ್ಸ್ ಬೆಳಗ್ಗೆ ನಾನು ಟಿಫನ್ನಿಗೆ ಇಡ್ಲಿ ಮಾಡಿದ್ದೆ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಇವತ್ತು ಏನು ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್ ವಿಡಿಯೋನ ಹಾಗೆ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಟಿಫನ್ ಇಡ್ಲಿ ಮತ್ತು ಚಟ್ನಿ ಮಾಡಿದ್ದೆ ಮತ್ತು ಮಾಮೂಲಿ ಜೀನಿ ಮಾಡಿಕೊಟ್ಟಿದ್ದೆ ಅತ್ತೆ ಎಲ್ಲರೂ ನಾನು ಇವತ್ತು ಏನೂ ತಿನ್ನೋದಿಲ್ಲ ಉಪವಾಸ ಬನ್ನಿ ಎಷ್ಟು ಇದೆಲ್ಲ ಆದಮೇಲೆ ನಾನು ಪೂಜೆ ಮಾಡಿ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸಂಕಷ್ಟಿ ಇರೋದ್ರಿಂದ ಇವತ್ತು ಪೂಜೆ ಮಾಡಿದೆ ಇವತ್ತೇನು ವಿಶೇಷವಾಗಿ ಪೂಜೆ ಮಾಡಿದ್ದೀನಿ ಅಂದರೆ ಐದು ಬತ್ತಿಯಿಂದ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿ ದೀಪನ ಅಂಟಿಸಿದ್ದೀನಿ ನೈವೇದ್ಯಕ್ಕೆ ಬೆಲ್ಲ ಹಾಲು ಇಟ್ಟಿದ್ದೀನಿ ಮತ್ತು ಹೂವು ನೋಡ್ಬೋದು ದಾಸವಾಳ ಎಕ್ಕೆ ಹೂವು ಗರಿಕೆ ಇವೆಲ್ಲ ನನಗೆ ಮನೆ ಹತ್ತಿರನೇ ಸಿಗುತ್ತೆ ಪೂಜೆ ಆಗಿತ್ತು ತುಂಬ ಇಷ್ಟ ಆಯಿತು ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ ಮತ್ತಿವತ್ತು ಮೋದಕ ಅದೇನು ಮಾಡ್ತಾ ಇಲ್ಲ ಫ್ರೆಂಡ್ಸ್ ಇಷ್ಟೇ ವಿದ್ಯೆ ಮತ್ತು ಪೂಜೆ ಸಂಜೆ ಗಣೇಶ ಚಂದ್ರನ ನೋಡಿ ನಾನು ಉಪವಾಸ ಬಿಡ್ತೀನಿ ಫ್ರೆಂಡ್ಸ್ ಇದು ಸ್ಯಾಟರ್ಡೇ ಬ್ಲಾಗ್ ಆಗಿತ್ತು ಇದು ನೆಕ್ಸ್ಟ್ ಡೇ ಬಂದು ನನ್ನ ಮಕ್ಕಳಿಗೆ ಪ್ರಾಜೆಕ್ಟ್ ಕೊಟ್ಟಿದ್ದರು ಇದು ಈ ಥರ ಕ್ಯಾರಿ ಬ್ಯಾಗಲ್ಲಿ ಕವರಲ್ಲಿ ಏನಾದರೂ ಆರ್ಟ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ನಾನು ಹಂಗೆ ಸಿಂಪಲ್ಲಾಗಿ ಒಂದು ಫ್ಲವರ್ ಬರುತ್ತಲ್ವ ಮಾಲೆ ಥರ ಆ ಥರ ಮಾಡೋಣ ಅಂತ ಸ್ವಲ್ಪ ಪ್ಲ್ಯಾನ್ ಮಾಡಿಕೊಂಡು ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನಾನು ಚಿಕ್ಕದೊಂದು ಕ್ಯಾಪ್ ಇತ್ತು ಅದನ್ನೇ ಇಟ್ಟು ಈ ಥರ ರೌಂಡ್ ಶೇಪನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ ದೊಡ್ಡಕ್ಕೆ ಮಾಡಿದರೆ ಚೆನ್ನಾಗೋದು ಕವರ್ಸ್ ಕವರ್ಗಳು ಇರಲಿಲ್ಲ ಅದಕ್ಕೆ ನಾನು ಇಷ್ಟಿಷ್ಟೇ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಚಿಕ್ಕ ಮಗಗೆ ಮಾಡ್ತಾ ಇರೋದಿದ್ದು ಈ ಥರ ಕಟ್ ಮಾಡಿ ಫ್ಲವರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದೊಡ್ಡ ಮಗನಿಗೆ ಜೀನ್ಸ್ ಪ್ಯಾಂಟಲ್ಲಿ ಬ್ಯಾಗ್ ಹೊಲಿಯೋದಕ್ಕೆ ಹೇಳಿದರು ನಿಮಗೆ ಲಾಸ್ಟ್ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಂದು ಮಿಷಿನ್ ಹಾಳಾಗ್ಬಿಡ್ತು ಅಂದರೆ ಅದೇನಾಗಿದೆ ನೋಡಲೇ ಇಲ್ಲ ಹಾ ಮತ್ತು ನಾನು ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಯಾರಿಗಾರು ಕರ್ಕೊಬಂದು ತೋರಿಸಿ ಎಂದು ಅದು ರಿಪೇರಿ ಆಗಿದೆ ಈಗ ಅರ್ಜೆಂಟಲ್ಲಿ ಎಲ್ಲ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಏನೋ ಅದ್ರ ಪ್ಲ್ಯಾನ್ ಮಾಡಿ ಮಾಡೋಣ ಅಂದರೆ ಆಗ್ತಾನೇ ಇಲ್ಲ ನೋಡಿ ಈ ಥರ ಕಲರ್ ಕಲರ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಾಲೆ ಮಾಡಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಬನ್ನಿ ಫ್ರೆಂಡ್ಸ್ ಮನೆಯಲ್ಲಿರುವ ವಸ್ತುಗಳಿಂದನೇ ಮಾಡೋಕ್ಕೆ ಮಾಡೋದಕ್ಕೆ ಹೇಳಿದ್ದಾರೆ ಇನ್ನು ತುಂಬ ಚೆನ್ನಾಗಿ ಮಾಡ್ಬೋದಿತ್ತು ಟೈಮ್ ಬೇರೆ ಇರಲಿಲ್ಲ ನಾನು ಈ ರೀತಿಯಾಗಿ ಮಾಡಿದ್ದೀನಿ ಆ ಗಣೇಶ ಇರೋದು ನನ್ನ ದೊಡ್ಡ ಮಗ ಬಿಡಿಸಿರೋಂಥ ಗಣೇಶ ಅದಕ್ಕೆ ಸ್ವಲ್ಪ ಕಲರ್ ಕೊಟ್ಟು ಪೋಟಕ್ಕೆ ಒಂದು ಮಾಲೆ ಮಾಡಿ ಹಾಕಿದ ಥರ ಮಾಡಿದ್ದೀನಿ ನೋಡಿ ಸಿಂಪಲ್ಲಾಗಿ ಈ ಥರ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ಟೆ ನನ್ನ ಚಿಕ್ಕ ಮಗನಿಗೆ ಹೇಗಿತ್ತು ಅಂತ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಇದು ಸಂಡೇ ಮಾಡಿರುವಂಥ ಪ್ರಾಜೆಕ್ಟು ಸಂಡೇ ಇದಾಗಿತ್ತು ನೆಕ್ಸ್ಟು ಮಂಡೇ ಸೋಮವಾರ ಬನ್ನಿ ಸ್ವಲ್ಪ ಹೇರ್ ಕೇರು ಸ್ಕಿನ್ ಕೇರು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಸಂಕಷ್ಟಿ ಇತ್ತಲ್ವ ಅವತ್ತು ನಾನು ತಲೆಗೆ ಮೆಹಂದಿ ಹೆಚ್ಚಿಗೆಂದು ತಲೆ ಸ್ನಾನ ಮಾಡಿದ್ದೆ ಇವಾಗ ಸಂಡೇ ಒಂದಿನ ಬಿಟ್ಟು ನೆಕ್ಸ್ಟು ಸೋಮವಾರ ನಾನು ಇದು ಅಲೋವೀರಾ ಮತ್ತು ಇ ವಿಟಮಿನ್ ಬರುತ್ತಲ್ಲ ಅದನ್ನು ನಾನು ತಲೆಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಅಲೋವೀರಾ ಮತ್ತು ಇ ಕ್ಯಾಪ್ಸುಲ್ ಇ ಕ್ಯಾಪ್ಸುಲು ಏನೂ ಸೈಡ್ ಎಫೆಕ್ಟ್ ಇಲ್ಲ ಅಂತ ನಾನು ನೋಡಿಬಿಟ್ಟೆ ಇದನ್ನೇ ಯೂಸ್ ಮಾಡ್ತಾ ನಾನು ಗೊತ್ತಲ್ವ ನಾನು ಯಾವುದನ್ನು ಜಾಸ್ತಿ ಯೂಸ್ ಮಾಡೋದಿಲ್ಲ ಹಾಗೆ ಫ್ರೆಂಡ್ಸ್ ಈ ಕ್ಯಾಪ್ಸುಲು ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಹಾಗೆ ಇದು ತುಂಬ ಒಳ್ಳೆಯದು ಕೂಡ ಈ ವಿಟಮಿನ್ನು ನಮಗೆ ದೊರೀಬೇಕಂದ್ರೆ ಬಾಹ್ಯವಾಗಿ ಇದನ್ನು ನಾವು ಅಪ್ಲೈ ಮಾಡ್ಕೋಬಹುದು ಆಂತರಿಕವಾಗಿ ಅಂದರೆ ನಾವು ಸೇವಿಸುವುದಂದರೆ ತರಕಾರಿ ಈ ವಿಟಮಿನ್ ಇರುವಂಥ ತರಕಾರಿ ಫುಡ್ಗಳನ್ನು ನಾವು ತಿಂದರೆ ಇನ್ನೂ ಉತ್ತಮ ಹಾಗೆ ನಾವು ಈ ಕ್ಯಾಪ್ಸೂಲ್ ತೊಗೊಬಂದು ಫ್ರಿಜ್ಜಲ್ಲಿ ಇಡೋದಾಗ್ಲಿ ಸೂರ್ಯನ ಕಿರಣಗಳು ತಾಕುವಲ್ಲಿ ಇಡೋದಾಗ್ಲಿ ಆ ಥರ ಇಡಬಾರ್ದು ಅದರಿಂದ ದೂರ ಇಟ್ಟರೆ ಒಳ್ಳೆಯದು ಇವಾಗ ನಾನು ನೋಡಿ ಇದು ಅಲೋವಿರಾ ಸ್ವಲ್ಪ ತೊಗೊಂಡಿದ್ದೀನಿ ಮುಖಕ್ಕೆ ಮತ್ತು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಈ ಅಲೋವಿರಾ ಕೂಡ ನಾನೇ ಬೆಳೆದಿರುವಂಥ ಅಲೋವಿರಾ ಪಾಟಲ್ಲಿ ಇದೆ ಅಲ್ವಾ ಅದೇ ಇದು ಸ್ಪೂನಲ್ಲಿ ಈ ಥರ ಜೆಲ್ ತೆಗಿಯೋದಕ್ಕಿಂತ ಈ ಥರ ಪೋಕ್ ತೊಗೊಂಡು ತೆಗ್ದೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಗಂಟು ಗಂಟು ಆಗೋದಿಲ್ಲ ಮಿಕ್ಸಿಲಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಈ ಥರ ಮಾಡಿಕೊಂಡ್ರೆ ಜಾಸ್ತಿ ಇತ್ತಂದರೆ ನಾವು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಮಾಡ್ಕೋಬಹುದು ಈಗ ನಾನು ಎಲ್ಲನೂ ಈ ಥರ ತಗೊಂಡಿದ್ದೀನಿ ಈಗ ಇದರಲ್ಲಿ ನಾನು ಸ್ವಲ್ಪ ಮುಖಕ್ಕೆ ತಗೊಳ್ತೀನಿ ಸ್ವಲ್ಪ ಅಂದರೆ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಒಂದು ಬೌಲಿಗೆ ಹಾಕ್ಕೊಳ್ತೀನಿ ಇಷ್ಟು ಸಾಕು ಮುಖಕ್ಕೆ ಇದಕ್ಕೆ ನಾನು ಒಂದು ಈ ಕ್ಯಾಪ್ಸುಲ್ಲು ಹಾಕ್ಕೊಳ್ತಾಯಿ ತಲೆಗೆ ನಾನು ಎರಡು ಈ ಕ್ಯಾಪ್ಸುಲ್ ತೊಗೊಂಡ್ರೆ ಮುಖಕ್ಕೆ ಒಂದು ತೊಗೊಳ್ತಾ ಇದ್ದೀನಿ ಅಷ್ಟೇ ಸಾಕು ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡಿಲ್ಲ ಫ್ರೆಂಡ್ಸ್ ಇವಾಗ ಯೂಸ್ ಮಾಡ್ತಾ ಇದೀನಿ ಒಂದೆರಡು ಟೈಮ್ ಆಯಿತು ತುಂಬ ಒಳ್ಳೆಯದಂತ ಹೇಳ್ತಾರೆ ಎಲ್ಲರೂ ಈಗ ನಾನು ಕ್ಯಾಪ್ಸೂಲ್ ಹಾಕ್ಕೊಂಡಾಯಿತು ಇವಾಗ ಫಸ್ಟು ನಾನು ಮುಖಕ್ಕೆ ಹಚ್ಕೊಬಿಡ್ತೀನಿ ನೋಡಿ ಕೈಯಲ್ಲಿ ನಾನು ಈ ಥರ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ ಕೈಯಲ್ಲಿ ಹಚ್ಕೊಳ್ಳೋದ್ರಿಂದ ಕೈಯಲ್ಲೇ ಸ್ವಲ್ಪ ಈ ಥರ ಮಾಡಿಕೊಂಡು ಮುಖಕ್ಕೆ ಹಚ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ಬೋದು ನನ್ನ ಮುಖದಲ್ಲಿ ಸ್ವಲ್ಪ ಸ್ವಲ್ಪ ಅನ್ನೋದೇನೋ ಬಂಗನೇ ಜಾಸ್ತಿ ಇರೋದು ನಾನು ಅವಾಗಿವಾಗ ಈ ಥರ ಎಲ್ಲ ಹೋಮ್ ರೆಮಿಡಿನ ಅಪ್ಲೈ ಮಾಡ್ತಾನೇ ಇರ್ತೀನಿ ಏನಪ್ಪ ಅಂದರೆ ನಾನು ಯೂಸ್ ಮಾಡೋಕ್ಕತ್ತಿರ ಅದನ್ನು ವೀಕ್ಲಿ ಟೂ ಟೈಮ್ಸ್ ಆದರೂ ಮಾಡಬೇಕು ನಾನು ಮಾಡೋದಿಲ್ಲ ಅದೇ ನನ್ನ ದೊಡ್ಡ ತಪ್ಪು ಅನ್ಬೋದು ನಾನು ಅಷ್ಟು ಕೇರ್ ತೊಗೊಳ್ಳೋದೇ ಇಲ್ಲ ಯಾವಾಗೋ ಒಮ್ಮೆ ಈ ಥರ ಹಚ್ಕೊಳ್ಳೋದು ನಾನು ಆದರೂ ಕಂಟಿನ್ಯೂ ಆಗಿ ವೀಕ್ಲಿ ಟೂ ಟೈಮ್ಸ್ ನಾವು ಏನಾದರೂ ಈ ಥರ ಹಚ್ಕೊಂಡ್ರೆ ನಮಗೆ ರಿಸಲ್ಟ್ ಬೇಗ ಗೊತ್ತಾಗುತ್ತೆ ಆದಷ್ಟು ಟ್ರೈ ಮಾಡಬೇಕು ನಾವು ಹಚ್ಕೊಳ್ಳೋದಕ್ಕೆ ನಾನು ಮಾಡ್ತೀನಿ ನೋಡಿ ಇವಾಗ ಚೆನ್ನಾಗಿ ಮಸಾಜ್ ಥರ ಮಾಡ್ಕೋಬೇಕಲ್ಲ ಇವಾಗ ಬೇರೆ ಮೂಡ್ ಗಾಳಿ ಅಂತಾರಲ್ವ ಆ ಥರ ಚಳಿಗಾಲ ಅಲ್ವಾ ಏನೋ ಸ್ಕಿನ್ ಎಲ್ಲ ಒಂಥರ ಡ್ರೈ ಡ್ರೈ ಆಗುತ್ತೆ ವೈಟ್ ವೈಟ್ ಆಗುತ್ತೆ ಈ ಥರ ನಾವು ಅವಾಗಿವಾಗ ಹೋಮ್ ರೆಮಿಡಿ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಸ್ಮೂತ್ ಅನಿಸುತ್ತೆ ಮುಖ ಅಥವಾ ಸ್ಕಿನ್ ಆಗಲಿ ಕೈಗೂ ನಾವು ಅಲೋವಿರಾ ಅಪ್ಲೈ ಮಾಡ್ಕೊಂಡ್ರೆ ಇನ್ನೂ ಒಳ್ಳೆಯದು ಈಗ ಮುಖಕ್ಕೆ ಹಚ್ಕೊಂಡಾಯಿತು ಫ್ರೆಂಡ್ಸ್ ಈಗ ತಲೆಗೆ ಹಚ್ಕೊಳ್ಳೋಣ ಈಗ ಈ ಕ್ಯಾಪ್ಸೂಲು ಮತ್ತು ಅಲೋವಿರಾ ಹಾಕಿ ಇಟ್ಕೊಂಡಿದ್ದೀನಿ ಇದಕ್ಕೆ ಕೊಬ್ಬರಿ ಎಣ್ಣೆನ ಇದ್ದೀನಿ ಫ್ರೆಂಡ್ಸ್ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಕೊಳ್ಳೋದ್ರಿಂದ ತುಂಬ ಕೂದಲೆಲ್ಲ ಶೈನಿಂಗ್ ಬರುತ್ತೆ ಹಾಗೂ ಉದುರೋದು ಕಡಿಮೆ ಆಗುತ್ತೆ ಅಲೋವಿರಾ ಹಚ್ಚೋದ್ರಿಂದ ಸ್ಮೂತಾಗಿಯೂ ಬರುತ್ತೆ ಹೇರ್ಸು ನಾನು ಕೈಯಲ್ಲೇ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಕೈಯಿಂದನೇ ಹಚ್ಕೊಳ್ಳೋದಲ್ವ ಕೈಯಲ್ಲಿ ಮಾಡಿದ್ರೆ ಇನ್ನೇನು ತಲೆಗೆಲ್ಲ ಹಚ್ಕೊಂಡಾದ್ಮೇಲೆ ನಾನು ಉಳಿದಿರೋಂಥ ಅದು ಸಿಪ್ಪೆ ಥರ ಇದೆಯಲ್ಲ ಅದನ್ನೇ ನಾನು ಮತ್ತೆ ಕೈಗೆಲ್ಲ ಹಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ನಾನು ಹಚ್ಕೊಂಡಾದ್ಮೇಲೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ತಲೆ ಸ್ನಾನ ಮಾಡ್ತೀನಿ ಒನ್ ಒನ್ ಅವರ್ ಅಥವಾ ಟೂ ಅವರ್ ಆದರೂ ಆಗಬಹುದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬಿಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು